ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಅಕ್ರಮವಾಗಿ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ಅವರ ತಲೆದಂಡ ಆಗಿದೆ, ಅವರ ರಾಜೀನಾಮೆ ಆಗಿದೆ. ರಾಜೀನಾಮೆ ಬಳಿಕ ಹೊಸ ಲೆಕ್ಕಾಚಾರಗಳು ಶುರುವಾಗ್ತಾ ಇದೆ. ಏನದು ಹೊಸ ಲೆಕ್ಕಾಚಾರ? ಹೌದು, ಖಾಲಿಯಾಗಿರುವಂಥ ಜಾಗಕ್ಕೆ ಟವಲ್ ಹಾಕಲಿಕ್ಕೆ ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯ ಸಂಪುಟ ಸೇರಲಿಕ್ಕೆ ಹಲವರು ಕಸರತ್ತು ಆರಂಭ ಮಾಡಿದ್ದಾರೆ. ಪರಿಶಿಷ್ಟ ಪಂಗಡ ಹಾಗೂ ಯುವಜನ ಕ್ರೀಡಾ ಸಚಿವರಾಗಲಿಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಜಾತಿ ಹಾಗೂ ಪ್ರಾಂತ್ಯವಾರು ಲೆಕ್ಕಾಚಾರದಲ್ಲೂ ಕೂಡ ಸಮೀಕರಣ ಆರಂಭ ಆಗಿದೆ. ನಾಗೇಂದ್ರ ರಾಜೀನಾಮೆ ಬಳಿಕ ಸಿಎಂ ಬಳಿ ಇರುವಂಥ ಎರಡೂ ಖಾತೆಗಳು ಸಮುದಾಯದ ಲೆಕ್ಕಾಚಾರದಲ್ಲೂ ಕೂಡ ಖಾತೆಗಳನ್ನು ಪಡೆದುಕೊಳ್ಳಿಕ್ಕೆ ಶಾಸಕರು ಲಾಭಿ ಮಾಡ್ತಾ ಇದ್ದಾರೆ. ಸಂಪುಟಕ್ಕೆ ಹೊಸ ಸೇರ್ಪಡೆಯಾದರೆ ಹಿರಿಯರ ಕೋಟಾದಲ್ಲಿ ನರೇಂದ್ರ ಸ್ವಾಮಿಗೆ ಅವಕಾಶ ಸಿಗುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಇಲ್ಲದೆ ಹೋದರೆ ಈಗ ಹಾಲಿ ಇರುವಂಥ ಶಿವರಾಜ್ ತಂಗಡಿಗೆ ಹೆಚ್ಚುವರಿಯಾಗಿ ಜವಾಬ್ದಾರಿ ನೀಡಲಿಕ್ಕೆ ಚಿಂತನೆಯನ್ನು ಮಾಡಲಾಗ್ತಾ ಇದೆ. ಇಲ್ಲದಿದ್ದರೆ ತನಿಖಾ ವರದಿ ಬರೋವರೆಗೂ ಕೂಡ ಸಿಎಂ ಬಳಿಯೇ ಖಾತೆ ಇಟ್ಟುಕೊಳ್ಳುವ ಸಾಧ್ಯತೆ ಇದೆ. ಇದು ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣದ ಆರೋಪದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕಾಯಿತು, ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇದೆ. ಒಂದು ಕಡೆ SIT ತನಿಖೆ ಮಾಡ್ತಾ ಇದ್ದರೆ ಮತ್ತೊಂದು ಕಡೆ CBI ಕೂಡ ತನಿಖೆ ಮಾಡ್ತಾ ಇದೆ. ಈ ತನಿಖೆಯ ಮಧ್ಯದಲ್ಲಿ ಖಾಲಿಯಾಗಿರುವಂಥ ಜಾಗಕ್ಕೆ ಅನೇಕರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಾವು ಕೂಡ ಸಚಿವರಾಗಬೇಕು ಅಂತ ಹೇಳಿ ಜಾತಿಯ ಮೂಲಕ ಪ್ರಾದೇಶಿಕವಾರು ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡವನ್ನು ಹೇರುವ ಮೂಲಕ ಹೇಗಾದರೂ ಮಾಡಿ ಸಚಿವಗಿರಿಯನ್ನು ಪಡೆದುಕೊಳ್ಬೇಕು, ಮಂತ್ರಿಗಿರಿಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ದೊಡ್ಡ ಮಟ್ಟದ ಕಸರತ್ತು ಲಾಭಿ ಮಾಡ್ತಾ ಇದ್ದಾರೆ. ಈ ಮಧ್ಯೆ ತನಿಖಾ ವರದಿ ಬರೋವರೆಗೂ ಕೂಡ ಖಾಲಿಯಾಗಿರುವಂಥ ಜಾಗವನ್ನು ಯಾರನ್ನೂ ಕೂಡ ತುಂಬಿಸಬಾರ್ದು, ಯಾರಿಗೂ ಕೂಡ ಅದನ್ನು ಖಾತೆ ಹಂಚಬಾರ್ದು. ಬದಲಾಗಿ ಈಗ ಹಾಲಿ ಇರುವಂಥ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗೆ ಹೆಚ್ಚುವರಿಯಾಗಿ ಕ್ರೀಡಾ ಖಾತೆ ಹಾಗೂ ಪರಿಶಿಷ್ಟ ವರ್ಗಗಳ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆಯನ್ನು ಕೂಡ ಕೊಡುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಬೇಕು ಯಾರು ವೇಗವಾಗಿ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಸಾಕ್ತಾ, ಯಾರು ಪಡೆದುಕೊಳ್ತಾರೆ ಯಾರು ಪಡೆದುಕೊಳ್ಳಲ್ಲ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಅಹಿಂದ ಸರ್ಕಾರದಲ್ಲಿ ದಲಿತ ಸಚಿವನ ತಲೆದಂಡ ಆಗಿದೆ. ಅದಕ್ಕೆ ಕಾರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂಥ ಅಕ್ರಮ. ಆ ಅಕ್ರಮದಲ್ಲಿ 100 ಕೋಟಿ ರೂಪಾಯಿ ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿದೆ. ಈ ಸಂಬಂಧಪಟ್ಟಂತೆ ಒಬ್ಬ ಅಧಿಕಾರಿ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆಯಲ್ಲಿ ಅನೇಕರ ಆತ್ಮಹತ್ಯೆಯ ಪತ್ರದಲ್ಲಿ ಅಥವಾ ಡೆತ್ ನೋಟ್ನಲ್ಲಿ ಅನೇಕರ ಹೆಸರುಗಳನ್ನು ಉಲ್ಲೇಖ ಮಾಡಿದರು. ಯಾರ್ಯಾರ ಹೆಸರುಗಳನ್ನು ಉಲ್ಲೇಖ ಮಾಡಿದ್ರು ಅವರೆಲ್ಲರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಂಥ SIT ತನಿಖೆಯನ್ನು ತೀವ್ರಗೊಳಿಸ್ತಾ ಇದೆ. ಈಗ ಖಾಲಿಯಾಗಿರುವಂಥ ನಾಗೇಂದ್ರ ಅವರ ಜಾಗಕ್ಕೆ ಯಾರು ಬಂದು ಕೂರ್ತಾರೆ ಅಥವಾ ಹೆಚ್ಚುವರಿಯಾಗಿ ಶಿವರಾಜ್ ತಂಗಡಿಗೆ ಈ ಜವಾಬ್ದಾರಿಗಳನ್ನು ನೀಡ್ತಾರಾ ಅನ್ನುವ ಪ್ರಶ್ನೆ ಸದ್ಯಕ್ಕೆ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಖಾಲಿಯಾಗಿದೆ ಹೌದು, ಹಾಗಂತ ತುಂಬಿಕೊಳ್ಳುವಂಥ ಆ ಜಾಗಕ್ಕೆ ಬೇರೆಯವರನ್ನು ನೇಮಕ ಮಾಡುವಂಥ ಇರಾದೆಯನ್ನು ಸರ್ಕಾರ ಮಾಡುತ್ತಾ? ಯಾಕಂತ ಹೇಳಿದ್ರೆ ಒಂದು ಖಾತೆಯನ್ನು ನೀಡಲು ಹೋಗಿ ಜೇನುಗೂಡಿಗೆ ಕೈ ಹಾಕಿದಂತೆ ಆಗೋದಿಲ್ವಾ ಅಂತ ಹೇಳಿ. ಹೌದು ದಶರಥ, ಸರ್ಕಾರದ ಮುಂದೆ ಈ ರೀತಿಯ ಸಮಸ್ಯೆ ಇದ್ರೂ ಕೂಡ ಸಂಪುಟದ ವಿಚಾರದಲ್ಲಿ ಈಗ ಹಿಂದೆ ಸರ್ಕಾರ ರಚನೆ ಸಂದರ್ಭದಲ್ಲಿ ಬಂದಿದ್ದಂತ ಬಹುತೇಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಬಹುಮತದ ಸರ್ಕಾರವನ್ನು ತಂದ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಚಿಂತನೆ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಅಂದ್ರೆ ಲೋಕಸಭಾ ಚುನಾವಣೆಯ ಬಳಿಕ ಸರ್ಕಾರದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ ಅನ್ನುವಂತ ಮಾತು ಕೂಡ ಇತ್ತು. ಪರ್ಫಾರ್ಮೆನ್ಸ್ ಇಲ್ಲದವರನ್ನ ತೆಗೆದು ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂತ ಮಾತು ಕೇಳಿ ಬಂದಿತ್ತು. ಸೊ ಅದಕ್ಕೆ ಸನ್ನಿವೇಶದಲ್ಲಿ ಪೂರಕವಾಗುವಂತೆ ಸರ್ಕಾರದ ದುರಾದೃಷ್ಟದ ವಲಯದಲ್ಲಿ
ಈಗ ನಾಗೇಂದ್ರ ಅವರ ರಾಜೀನಾಮೆಯಿಂದ ಒಂದು ಸ್ಥಾನ ತೆರವಾಗ್ತಾ ಇದೆ. ಸೊ ಈ ಸಚಿವ ಸಂಪುಟದ ಸ್ಥಾನಕ್ಕೆ ಬಸವರನ್ನ ತರಬೇಕು ಅನ್ನುವಂತಹ ಒತ್ತಡ ಕೂಡ ಶಾಸಕ ವಲಯದಲ್ಲಿ ಕೇಳ್ಬರ್ತಾ ಇದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಈಗ ರಿಸ್ಕ್ ನ ತಗೋಬೇಕ ಬೇಡವ ಅನ್ನೋ ಪ್ರಶ್ನೆಯಲ್ಲಿ ಕೂಡ ಇದ್ದಾರೆ. ಒಟ್ಟಾರೆ ಇವುಗಳನ್ನ ಪರಿಶೀಲನೆ ಮಾಡುವಾಗ ಶಾಸಕರ ವಿಚಾರದಲ್ಲಿ ಹೊಸ ಅವಕಾಶವನ್ನ ಕೊಡಬೇಕು ಅನ್ನುವಂತ ಒತ್ತಡ ಹೆಚ್ಚಾಗಿದೆ. ಸೊ ದಲಿತ ಸಮುದಾಯದಿಂದ ತೆರವಾಗಿರುವ ಈ ಸ್ಥಾನಕ್ಕೆ ಅದೇ ಸಮುದಾಯದವರಿಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಮಾತು ಕೂಡ ಕೇಳ್ಬರ್ತಾ ಇದೆ. ಆದ್ರೆ ಮುಖ್ಯಮಂತ್ರಿಗಳ ಬಳಿ ಈ ವಿವೇಚನ ಅಧಿಕಾರ ಇದ್ದು ಅವರು ಸಂಪುಟ ವಿಸ್ತರಣೆಯನ್ನ ಮಾಡ್ಕೊಳ್ತಾರೋ ಅಥವಾ ಸೇರ್ಪಡೆ ಮಾಡ್ತಾರೋ ಇಲ್ಲ ತಮ್ಮ ಬಳಿಯ ಖಾತೆಯನ್ನು ಉಳಿಸ್ಕೋತಾರೋ ಇಲ್ವೋ ಅನ್ನುವಂತ ಪ್ರಶ್ನೆ ಕೂಡ ಕೇಳ್ಬರ್ತಾ ಇದೆ. ಸದ್ಯದ ಮಟ್ಟಿಗೆ ಈಗ ಬಳ್ಳಾರಿ ಕ್ಷೇತ್ರದ ಲೆಕ್ಕಾಚಾರ ಅಂದ್ರೆ ಬಳ್ಳಾರಿ ಕ್ಷೇತ್ರ ಲೆಕ್ಕದಿಂದ ತೆಗೆದುಕೊಳ್ಳೋದಾದ್ರೆ ಅಲ್ಲಿಂದ ಆಸ್ಪೆಂಟ್ಗಳು ಯಾರು ಇಲ್ಲದಿರುವ ಕಾರಣದಿಂದಾಗಿ ಸಮುದಾಯದ ಲೆಕ್ಕಾಚಾರದಲ್ಲಿ ಹಿರಿಯ ಸಚಿವರಾಗಿರುವ ಮಾಜಿ ಅಂದ್ರೆ ಹಿರಿಯರು ಮಾಜಿ ಸಚಿವರಾಗಿದ್ದಂತಹ ಮಳವಳ್ಳಿಯ ನರೇಂದ್ರ ಸ್ವಾಮಿ ಅವರ ಹೆಸರು ಮುಂಚೂಣಿಗೆ ಬರ್ತಾ ಇದೆ. ಮತ್ತೊಂದು ಕಡೆ ಈ ಜವಾಬ್ದಾರಿಯಲ್ಲಿ ಹೊಸಬರಿಗೆ ಕೊಟ್ಟರೆ ಸಮಸ್ಯೆ ಆಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಹಿಂದೆ ಇದ್ದಂತಹ ಈಗಿನ ಹಾಲಿ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಟ್ಟು ಯುವಜನ ಕ್ರೀಡಾ ಇಲಾಖೆಯನ್ನ ಮುಖ್ಯಮಂತ್ರಿಗಳೇ ಉಳಿಸಿಕೊಳ್ಳುವಂತಹ ಮಾತು ಕೂಡ ಕೇಳ್ಬರ್ತಾ ಇದೆ. ಆದ್ರೆ ಒಟ್ಟಲ್ಲಿ ಮುಂದಿನ ಕೆಲವೇ ದಿನಗಳಲ್ಲಿ ಅಂದ್ರೆ ಜುಲೈ ತಿಂಗಳಲ್ಲಿ ಅಧಿವೇಶನ ಕೂಡ ಮಳೆಗಾಲದ ಅಧಿವೇಶನ ಆರಂಭವಾಗ್ತಿದೆ. ಅಷ್ಟರ ಒಳಗಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಮುಖ್ಯಮಂತ್ರಿಗಳ ಬಳಿ ಇಲ್ಲೇ ಹೆಚ್ಚುವರಿ 4 ಖಾತೆಗಳು ಇರೋದ್ರಿಂದಾಗಿ ಇನ್ನೂ ಕೂಡ ಹೊರೆ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆದು ಒಂದು ರೀತಿ ಇದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಬಹುದು. ಇಲ್ಲದಿದ್ರೆ SIT ಆ ತನಿಖೆಯ ವರದಿ ಇನ್ನು 2 ತಿಂಗಳಲ್ಲಿ ಬರ್ತದೆ ಅನ್ನುವಂತ ಮಾತು ಕೂಡ ಕೇಳ್ಬರ್ತಾ ಇದೆ. ಸೊ ಆ ಬಳಿಕ ಸರ್ಕಾರದ ಶಾಂತಿಯನ್ನು ತೋರಿಸೋದಕ್ಕೆ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಅನ್ನೋದನ್ನ ನಾಗೇಂದ್ರ ಅವರು ದೋಷಮುಕ್ತರಾಗಿ ಬರುವಂತ ವಿಶ್ವಾಸವನ್ನು ಕೂಡ ಸರ್ಕಾರ ವ್ಯಕ್ತಪಡಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮರಳಿ ಬಂದ್ರೆ ಅವರಿಗೆ ಅದನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಹಲವು ಹೊರಳುಗಳು ಊಹಾಪೋಹದ ವಿಚಾರಗಳು ಚರ್ಚೆಯಲ್ಲಿವೆ. ಸದ್ಯಕ್ಕೆ ಒಂದಷ್ಟು ಮಂದಿ ತಮಗೆ ಸಿಕ್ಕಿರುವ ಅವಕಾಶವನ್ನು ಬಳಸಿಕೊಳ್ಳುವ ಯೋಚನೆ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಪುಟಕ್ಕೆ ಹೊಸಬರ ಸೇರ್ಪಡೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಡಾಕ್ಟರ್. ಎಸ್, ಥ್ಯಾಂಕ್ ಯು ರಾಕೇಶ್, ನಿಮ್ಮೆಲ್ಲ ಮಾಹಿತಿಗೆ.